ನಮ್ ಟೆಕ್ ಸುದ್ದಿಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಇಂದೇ ಮಾಡಿ ದಿನದ ಅಪ್ಡೇಟ್ಸ್ಗೆ ಬೆಲ್ ಬಟನ್ ಒತ್ತಿರಿ. ಹಾಯ್ ಫ್ರೆಂಡ್ಸ್, ನಾನು ಶೀತಲ್ ನಮ್ ಟೆಕ್ ಸುದ್ದಿಯಿಂದ. ಇವತ್ತಿನ ಸುದ್ದಿ ವಿಷಯ, ಆಂಡ್ರಾಯ್ಡ್ ಫೋನ್ನಲ್ಲಿರುವ ಲಾಕ್ಡ್ ಫೋಟೋಸ್ ಮತ್ತು ಆಪ್ಗಳನ್ನು ಹೇಗೆ ಲಾಕ್ ಅಥವಾ ಪಾಸ್ವರ್ಡ್ ಇಲ್ಲದೆ ನೋಡಬಹುದು ಎನ್ನುವುದರ ಬಗ್ಗೆ. ನಾನು ಇವತ್ತು ಎರಡು ಮೆಥಡ್ಗಳನ್ನು ಇಲ್ಲಿ ಹೇಳ್ಕೊಡ್ತೀನಿ. ನೀವೆಲ್ಲ ಕೊನೆಯ ತನಕ ನೋಡಲೇಬೇಕಾದ ವಿಡಿಯೋ ಇದು. ಹುಷಾರಾಗಿರಿ, ಯಾಕಂದರೆ ನಿಮಗೆ ಗೊತ್ತಿಲ್ಲದೆ ಬೇರೆಯವರು ನಿಮ್ಮ ಲಾಕ್ಡ್ ಆ್ಯಪ್ಸ್ ಮತ್ತು ಫೋಟೋಸ್ಗಳನ್ನು ಈ ರೀತಿ ನೋಡಬಹುದು. ಮೊದಲನೇ ಟ್ರಿಕ್ ಏನಪ್ಪ ಅಂದರೆ, ಯೂಶ್ವಲಿ ಎಲ್ಲರೂ ಒಂದಲ್ಲ ಒಂದು ಆ್ಯಪ್ ಲಾಕರ್ ಯೂಸ್ ಮಾಡಿಕೊಂಡು ಆ್ಯಪ್ಗಳನ್ನು ಲಾಕ್ ಮಾಡ್ತಾರೆ. ಆದರೆ ನಿಮಗೆ ಗೊತ್ತಿದೆಯಾ, ಆ ರೀತಿ ಆ್ಯಪ್ ಲಾಕ್ ಮಾಡಿದ್ರೂ ಕೂಡ ಈ ಲಾಕ್ ಆಗಿರೋ ಯಾವುದೇ ಆ್ಯಪನ್ನು ಪಾಸ್ವರ್ಡ್ ಇಲ್ಲದೆ ನೋಡ್ಬೋದು. ಈಗ ನೋಡೋಣ ಇದನ್ನು ಹೇಗೆ ಮಾಡೋದು ಅಂತ. ನಾನು ನನ್ನ ಆ್ಯಪ್ಗಳನ್ನು ಲಾಕ್ ಮಾಡಲು ಆ್ಯಪ್ ಲಾಕ್ ಅನ್ನೋ ಅಪ್ಲಿಕೇಶನನ್ನು ಯೂಸ್ ಮಾಡ್ತಾ ಇದ್ದೀನಿ. ಉದಾಹರಣೆಗೆ ಈಗ ನಾನು ಆ್ಯಪ್ ಲಾಕ್ ಯೂಸ್ ಮಾಡಿಕೊಂಡು ಮೆಸೇಜಸ್ ಮತ್ತು ಪ್ಲೇಸ್ಟೋರನ್ನು ಲಾಕ್ ಮಾಡ್ತಾ ಇದ್ದೀನಿ. ಈಗ ನೋಡಿ ನನ್ನ ಮೆಸೇಜಸ್ ಮತ್ತು ಪ್ಲೇಸ್ಟೋರ್ ಎರಡೂ ಲಾಕ್ ಆಗಿದೆ. ಈಗ ನೋಡೋಣ ಪಾಸ್ವರ್ಡ್ ಇಲ್ಲದೆ ಅದನ್ನು ಓಪನ್ ಹೇಗೆ ಮಾಡೋದು ಅಂತ. ಮೊದಲಿಗೆ ಸೆಟ್ಟಿಂಗ್ಸ್ಗೆ ಹೋಗಿ ಆ್ಯಪ್ಸ್ ಅಥವಾ ಅಪ್ಲಿಕೇಶನ್ ಮ್ಯಾನೇಜರ್ ಅದನ್ನು ಓಪನ್ ಮಾಡಿ. ಅಲ್ಲಿ ನೀವು ಯಾವ ಆ್ಯಪ್ನ ಯೂಸ್ ಮಾಡಿಕೊಂಡು ಬೇರೆ ಆ್ಯಪ್ಗಳನ್ನು ಲಾಕ್ ಮಾಡಿದಿರೋ ಅದನ್ನು ಓಪನ್ ಮಾಡಿ. ನಾನು ಆ್ಯಪ್ ಲಾಕ್ ಯೂಸ್ ಮಾಡಿರೋದ್ರಿಂದ ಅದನ್ನು ಓಪನ್ ಮಾಡ್ತಾ ಇದ್ದೀನಿ. ಅಲ್ಲಿ ಕಾಣಿಸ್ತಾ ಇರೋ ಫೋರ್ಸ್ ಸ್ಟಾಪ್ ಅನ್ನೋ ಬಟನನ್ನು ಈಗ ಪ್ರೆಸ್ ಮಾಡಿ. ಈಗ ಪಾಪಪ್ ಕಾಣಿಸುತ್ತೆ, ಅದನ್ನು ಓಕೆ ಮಾಡಿ. ಈಗ ನೀವು ಲಾಕ್ ಮಾಡಿರುವ ಮೆಸೇಜಸ್ ಮತ್ತು ಪ್ಲೇಸ್ಟೋರ್ ಆ್ಯಪ್ಗಳನ್ನು ಓಪನ್ ಮಾಡೋದಕ್ಕೆ ಟ್ರೈ ಮಾಡಿ. ಯಾವುದೇ ಪಾಸ್ವರ್ಡ್ ಇಲ್ಲದೆ ಸುಲಭವಾಗಿ ಈ ಎರಡೂ ಆ್ಯಪ್ಗಳು ಓಪನ್ ಆಗ್ತಾ ಇದೆ. ಈಗ ಗೊತ್ತಾಯ್ತಾ, ಲಾಕ್ ಮಾಡಿದ್ರೂ ನಿಮ್ಮ ಯಾವುದೇ ಆ್ಯಪನ್ನು ಈ ಟ್ರಿಕ್ ತಿಳಿದವರು ಈಸಿಯಾಗಿ ಓಪನ್ ಮಾಡಬಹುದು. ಅದಕ್ಕೆ ನೀವು ಸೆಟ್ಟಿಂಗ್ಸನ್ನು ಕೂಡ ಲಾಕ್ ಮಾಡಿ ಇಟ್ಕೊಳ್ಳಿ, ಹಾಗಾದರೆ ನೀವು ಸೇಫ್ ಆಗಿರ್ತೀರ. ಆದರೆ ನಿಮ್ಮ ಸೆಟ್ಟಿಂಗ್ಸ್ ಲಾಕ್ ಆಗಿದ್ರೂ ಕೂಡ ಈ ಸೆಕೆಂಡ್ ಟ್ರಿಕ್ ಉಪಯೋಗಿಸಿ ಲಾಕ್ಡ್ ವಿಡಿಯೋಸ್ ಮತ್ತು ಫೋಟೋಗಳನ್ನು ಹೇಗೆ ನೋಡಬಹುದು ಅನ್ನೋದನ್ನು ನೋಡೋಣ. ಈಗ ನೀವು ನೋಡಬಹುದು ನನ್ನ ಗ್ಯಾಲರಿ ಹಾಗೆ ನನ್ನ ಸೆಟ್ಟಿಂಗ್ಸ್ ಕೂಡ ಲಾಕ್ ಆಗಿದೆ. ಈಗ ಕ್ರೋಮ್ ಬ್ರೌಸರ್ಗೆ ಹೋಗಿ ಸರ್ಚ್ ಬಾರ್ನಲ್ಲಿ ಸ್ಕ್ರೀನ್ನಲ್ಲಿ ಕಾಣಿಸ್ತಿರೋ ಕಮ್ಯಾಂಡನ್ನು ಟೈಪ್ ಮಾಡಿ ಸರ್ಚ್ ಮಾಡಿ. ಈಗ ನಿಮ್ಮ ಮೊಬೈಲ್ನಲ್ಲಿರುವ ಎಲ್ಲ ಫೈಲ್ಗಳನ್ನು ಇಲ್ಲಿ ನೋಡಬಹುದು. ನಾನೀಗ ಕಾಣಿಸ್ತಿರೋ DCIM ಫೈಲನ್ನು ಓಪನ್ ಮಾಡ್ತಾ ಇದ್ದೀನಿ. ಈಗ ನಾನು ಫೋನ್ನಲ್ಲಿ ತೆಗೆದ ಎಲ್ಲ ಫೋಟೋಸ್ಗಳನ್ನು ಯಾವುದೇ ಲಾಕ್ ಇಲ್ಲದೆ ನೋಡಬಹುದು. ಸೊ ಈಗ ಗೊತ್ತಾಯ್ತಲ್ಲ, ಈ ಎರಡೂ ಟ್ರಿಕ್ ಗೊತ್ತಿದ್ರೆ ನಿಮ್ಮ ಮೊಬೈಲ್ ಬೇರೆಯವರ ಕೈಯಲ್ಲಿ ಸೇಫ್ ಅಲ್ಲ ಅಂತ. ಸೊ ಫೈನಲಿ ನಾನೇನು ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ಕ್ರೋಮ್ ಮತ್ತು ನಿಮ್ಮ ಫೋನ್ನಲ್ಲಿರುವ ಎಲ್ಲ ಬ್ರೌಸರ್ಗಳನ್ನು, ಎಲ್ಲ ಆ್ಯಪ್ಗಳನ್ನು ಮತ್ತು ಸೆಟ್ಟಿಂಗ್ಸನ್ನು ಲಾಕ್ ಮಾಡಿ ಇಡೋದನ್ನು ಮರಿಬೇಡಿ. ಇದು ಬೇರೆಯವರ ಫೋನನ್ನು ಹೇಗೆ ಹ್ಯಾಕ್ ಮಾಡೋ ಟ್ರಿಕ್ ಹೇಳಿಕೊಡೋ ವಿಡಿಯೋ ಅಲ್ಲ, ನಿಮ್ಮ ಸುರಕ್ಷತೆಗೆ ಹ್ಯಾಕರ್ಗಳಿಂದ ತಪ್ಪಿಸಿಕೊಳ್ಳೋ ವಿಡಿಯೋ ಆಗಿದೆ. ಈ ವಿಡಿಯೋ ನಿಮಗೆಲ್ಲ ತುಂಬ ಯೂಸ್ ಆಗಿದೆ ಅಂತ ಅನ್ಕೋತಿದ್ದೀನಿ. ವಿಡಿಯೋ ನೋಡಿದ ನಿಮಗೆಲ್ಲ ತುಂಬ ಧನ್ಯವಾದಗಳು. ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಫೇಸ್ಬುಕ್ ಪೇಜನ್ನು ಕೂಡ ಲೈಕ್ ಮಾಡಿ, ಫಾಲೋ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕೆಳಗೆ ಕಮೆಂಟ್ಸ್ಗಳ ಮೂಲಕ ತಿಳಿಸಿ. ಮತ್ತೊಂದು ಹೊಸ ಸುದ್ದಿಯೊಂದಿಗೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಕನ್ನಡ.